Welcome back to JDBS online class. Dear children, open your Hindi test book. Look here children, प्रश्न 1, चित्र पहचान कर उनके नाम लिखिए. Identify the pictures and name them. ಚಿತ್ರವನ್ನು ನೋಡಿಬಿಟ್ಟು ಅದರ ಹೆಸರನ್ನು ಬರೆಯಿರಿ. Identify the pictures and name them. ಈ ಪಿಕ್ಚರನ್ನು ಐಡೆಂಟಿಫೈ ಮಾಡಿಬಿಟ್ಟು ಅದರ ಹೆಸರನ್ನು ನೀವು ಬರೀಬೇಕು. ಫಸ್ಟ್ ಒಂದು ಚಿತ್ರದಲ್ಲಿ ಏನಿದೆ, ಏನಿದು, ಜುಮ್ಕಿ. ಕನ್ನಡದಲ್ಲಿ ನಾವು ಜುಮ್ಕಿ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ಇಯರಿಂಗ್ಸ್ ಅಂತ ಕರಿತೀವಿ, ಹಿಂದಿನಲ್ಲಿ ಏನಂತ ಕರಿತೀವಿ, ಜುಮ್ಕಾ ಅಂತ ಕರಿತೀವಿ. ಜುಮ್ಕಾ ಸ್ಪೆಲ್ಲಿಂಗ್ ಬಂದುಬಿಟ್ಟು ಜಾಕೆ ಊ ಮಾತ್ರ ಜು ಮಾ ಕಾಗೆ ಆ ಮಾತ್ರ ಕ ಜುಮ್ಕಾ. ಜುಮ್ಕಾ ಮೀನ್ಸ್ ಇಯರಿಂಗ್ಸ್. ಸೆಕೆಂಡ್ ಒನ್ ಪಿಕ್ಚರಲ್ಲಿ ಏನಿದೆ, ಏನಿದೆ ಚಿಲ್ಡ್ರನ್, ವೆರಿ ಗುಡ್. ಏನಿದೆ, ಗಿಫ್ಟ್. ಇದೇನಿದು, ಗಿಫ್ಟ್. ಗಿಫ್ಟನ್ನು ನಾವು ಹಿಂದಿನಲ್ಲಿ ಏನಂತ ಕರಿತೀವಿ, ಉಪಹಾರ್ ಅಂತ ಕರಿತೀವಿ. ಉಪಹಾರ್ ಸ್ಪೆಲ್ಲಿಂಗ್ ಬಂದುಬಿಟ್ಟು ಉ ಪ ಹಾಗೆ ಆ ಮಾತ್ರ ಹ ರ, ಉಪಹಾರ್. ನೆಕ್ಸ್ಟ್ ಥರ್ಡ್ ಒನ್ ಪಿಕ್ಚರಲ್ಲಿ ಏನಿದೆ, ವೆರಿ ಗುಡ್. ಏನಿದೆ, ರೋಸ್ ಅಲ್ವಾ, ರೋಸ್ಗೆ ನಾವು ಹಿಂದಿನಲ್ಲಿ ಏನಂತ ಕರಿತೀವಿ, ಗುಲಾಬ್ ಅಂತ ಕರಿತೇವೆ. ಗುಲಾಬ್ ಸ್ಪೆಲ್ಲಿಂಗ್ ಗಾಗೆ ಉ ಮಾತ್ರ ಗು ಲಾಗೆ ಆ ಮಾತ್ರ ಲ ಬ, ಗುಲಾಬ್. ನೆಕ್ಸ್ಟ್ ಫೋರ್ತ್ ಪಿಕ್ಚರಲ್ಲಿ ಏನಿದೆ, ಫೋರ್ತ್ ಚಿತ್ರದಲ್ಲಿ ಏನಿದೆ, ವೆರಿ ಗುಡ್, ರ್ಯಾಟ್ ಅಲ್ವಾ, ಅದಕ್ಕೆ ನಾವು ಹಿಂದಿನಲ್ಲಿ ಏನಂತ ಕರಿತೀವಿ, ಚುಹಿಯಾ ಅಂತ ಕರಿತೀವಿ. ಚುಹಿಯಾ ಸ್ಪೆಲ್ಲಿಂಗ್ ಬಂದುಬಿಟ್ಟು ಚಗೆ ಊ ಮಾತ್ರ ಚು ಹಾಕೆ ಹಿ ಮಾತ್ರ ಹಿ ಯಾಗೆ ಆ ಮಾತ್ರ ಯ, ಚುಹಿಯಾ. ಚುಹಿಯಾ ಮೀನ್ಸ್ ಇಲಿ. ನೆಕ್ಸ್ಟು ಪ್ರಶ್ನ 2 ಮೀನ್ಸ್ ಪ್ರಶ್ನ ಸೆಕೆಂಡು. ನೀಚೆ ಲಿಖೆ ಗಯೇ ವ್ಯಂಜನೋ ಮೇ ಊ ಕಿ ಮಾತ್ರ ಲಗಾಕರ್ ನಯೇ ಶಬ್ದ ಬನಾಯಿಯೆ. ನೀಚೆ ಲಿಖೆ ಗಯೇ ವ್ಯಂಜನೋ ಮೇ ಊ ಕಿ ಮಾತ್ರ ಲಗಾಕರ್ ನಯೇ ಶಬ್ದ ಬನಾಯಿಯೆ. ಗಿವ್ ಊ ಸೌಂಡ್ ಟು ದ ಕಾನ್ಸೊನೆಂಟ್ಸ್ ಗಿವನ್ ಬಿಲೋ ಆ್ಯಂಡ್ ಮೇಕ್ ನ್ಯೂ ವರ್ಡ್ಸ್. ಅಂದರೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ವ್ಯಂಜನಗಳಿಗೆ ಊ ಮಾತ್ರೆಯನ್ನು ಉಪಯೋಗಿಸ್ಬಿಟ್ಟು ಹೊಸ ಶಬ್ದವನ್ನು, ನಯೇ ಶಬ್ದ ಮೀನ್ಸ್ ಹೊಸ ಶಬ್ದವನ್ನು ಬರೀಬೇಕು, ನ್ಯೂ ವರ್ಡ್ಸನ್ನು ಬರೀಬೇಕು. ಚಿಲ್ಡ್ರನ್, ಇಲ್ಲಿ ಕೆಳಗಡೆ ಕೆಲವೊಂದು ವ್ಯಂಜನಾಕ್ಷರಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ನೀವು ಊ ಮಾತ್ರೆಯನ್ನು ಉಪಯೋಗಿಸ್ಬಿಟ್ಟು ನ್ಯೂ ವರ್ಡ್ಸನ್ನು ಬರೀಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸ ಸ ಸುಫಾರಿ. ಸಾಗೆ ಊ ಮಾತ್ರೆಯನ್ನು ಉಪಯೋಗಿಸಿದರೆ ಸು ಆಗುತ್ತೆ. ಸುಯಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದ ಸುಫಾರಿ. ಫಸ್ಟ್ ಒನ್ ಬಾ. ಬಾ ವ್ಯಂಜನಾಕ್ಷರಕ್ಕೆ ಹೂವನ್ನು ಸೇರಿಸಿದ್ರೆ ಬೂ ಆಗುತ್ತೆ. ಬೂಯಿಂದ ಪ್ರಾರಂಭವಾಗ್ತಕ್ಕಂಥ ವರ್ಡ್ ಬುನ್. ನೆಕ್ಸ್ಟು ಕ. ಕಗೆ ಊ ಮಾತ್ರ ಕು, ಶಾಗೆ ಆ ಮಾತ್ರ ಶ, ಲ ಕುಶಾಲ್. ನೆಕ್ಸ್ಟು ಗಾಗೆ ಊ ಮಾತ್ರ ಅನ್ನು ಸೇರಿಸಿದ್ರೆ ಗು ಆಗುತ್ತೆ. ಗುಯಿಂದ ಪ್ರಾರಂಭವಾಗ್ತಕ್ಕಂಥ ನ್ಯೂ ವರ್ಡ್ಸ್ ಗುಲಾಮ್. ಗಾಗೆ ಹೂ ಮಾತ್ರ ಗು, ಲಗೆ ಆ ಮಾತ್ರ ಲ, ಮ ಗುಲಾಮ್. ನೆಕ್ಸ್ಟು ಖ, ಮಹಾಪ್ರಾಣ ಖ. ಖ ಇಂದ ಪ್ರಾರಂಭ, ಕಾಕೆ ಹೂ ಮಾತ್ರ ಕು, ಶ ಕುಶ್. ಪ ವ್ಯಂಜನಕ್ಕೆ ಹೂ ಮಾತ್ರ ಸೇರಿದರೆ ಪೂ ಆಗುತ್ತೆ. ಪೂಯಿಂದ ಪ್ರಾರಂಭವಾಗ್ತಕ್ಕಂಥ ಶಬ್ದ ಪುರಾಣ್. ಪಕೆ ಹೂ ಮಾತ್ರ ಪೂ, ರಾಗೆ ಆ ಮಾತ್ರ ರ, ನ ಪುರಾಣ್. ಪ್ರಶ್ನ 3, ಪ್ರಶ್ನೋಂಕೆ ಉತ್ತರ ಲಿಖಿಯೆ, ರೈಟ್ ದ ಆನ್ಸರ್. ಕೆಳಗಡೆ ಕ್ವಶನ್ ಕೊಟ್ಟಿದ್ದಾರೆ, ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರನ್ನು ಬರೀಬೇಕು. ಫಸ್ಟ್ ಒನ್, ಕುಸುಮ್ ಕೋ ಕಿಸ್ ಸೇ ಮತ್ ಉಲಜ್ನಾ ಹೇ. ಕುಸುಮನನ್ನು ಯಾರು ಗೊಂದಲಗೊಳಿಸಲಿಲ್ಲ. ಕುಸುಮ್ ಕೋ ಕಿಸ್ ಸೇ ಮತ್ ಉಲಜ್ನಾ ಹೇ. ಉಲಜ್ನಾ ಹೇ ಮೀನ್ಸ್ ಗೊಂದಲಗೊಳಿಸಲಿಲ್ಲ. ಮತ್ ಉಲಜ್ನಾ ಹೇ, ಕಿಸ್ ಸೇ ಮೀನ್ಸ್ ಯಾರು, ಯಾರು ಕುಸುಮನನ್ನು ಗೊಂದಲಗೊಳಿಸಲಿಲ್ಲ, ಓಲ್ಡ್ ಮ್ಯಾನ್, ಅವರು ಹಿರಿಯರಿದ್ರಲ್ವಾ, ಅವ್ರ ಹೆಸರೇನು, ಬುಡಿಯಾ, ಅವರು ಕುಸುಮನನ್ನು ಗೊಂದಲಗೊಳಿಸಲಿಲ್ಲ ಅಂತ ಆನ್ಸರ್ ಇದೆ. ಆನ್ಸರ್ ಬರ್ಕೊಳ್ಳಿ,
कुसुम को बुढ़िया मत उलझना है। स्पेलिंग बंदू कुसुम काके वो मात्रा कु सागे वो मात्रा सु मा कुसुम काके वो मात्रा को कुसुम को बुढ़िया बाके वो मात्रा हु डागे ई मात्रा ही याके आ मात्रा हा बुढ़िया मत उलझना है। उ ला ज नगे आ मात्रा ना है उलझना है। अंडरस्टैंड चिल्ड्रन। नेक्स्ट सेकेंड वन, दुकान से क्या खरीदना है। दुकान मीन्स शॉप अंगड़ी अल्वा। दुकान से क्या खरीदना है। खरीदना है मीन्स पर्चेज माडोदु तगोळोदु। क्या अंद्रे येनु अंगडिनल्लि अवळु एनन्न खरीदी माडिद्लु एनन्न पर्चेज माडिद्लु। उत्तर दुकान से गुलाब जामुन खरीदना है। ಏನನ್ನು ಖರೀದಿ ಮಾಡಿದ್ಲು ಅವಳು ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನನ್ನು ಖರೀದಿ ಮಾಡಿದ್ಲು। ಆನ್ಸರ್ ಬರ್ಕೊಳ್ಳಿ ದುಕಾನ್ ದಕ್ಕೆ ಊ ಮಾತ್ರ ದು ಕಾಗೆ ಆ ಮಾತ್ರ ಕ ನ ದುಕಾನ್ ಸೆ ಗುಲಾಬ್ ಗಾಗೆ ಹೂ ಮಾತ್ರ ಗು ಲಾಗೆ ಆ ಮಾತ್ರ ಲ ಬ ಗುಲಾಬ್ ಜಾಮೂನ್ ಜಕ್ಕೆ ಆ ಮಾತ್ರ ಜ ಮಗೆ ಊ ಮಾತ್ರ ಮು ಜಾಮೂನ್ ಖರೀದ್ನಾ ಹೇ ಕ ರಕೆ ಹಿ ಮಾತ್ರ ರೀ ದ ನಗೆ ಆ ಮಾತ್ರ ನ ಖರೀದ್ನಾ ಹೇ। ಅಂಗಡಿಯಲ್ಲಿ ಅವಳು ಗುಲಾಬ್ ಜಾಮೂನನ್ನು ಪರ್ಚೇಸ್ ಮಾಡಿದ್ಲು। ನೆಕ್ಸ್ಟ್ ಥರ್ಡ್ ಒನ್, ಕುರ್ಸಿ ಪರ್ ಕ್ಯಾ ರಕ್ನಾ ಹೇ। ಕುರ್ಸಿ ಪರ್ ಕ್ಯಾ ರಕ್ನಾ ಹೇ। ಕುರ್ಸಿ ಮೀನ್ಸ್ ಚೇರ್, ಚೇರ್ ಅಂದ್ರೇನು ಕುರ್ಚಿ, ಕುರ್ಚಿ ಹಿಂದಿನಲ್ಲಿ ನಾವು ಕುರ್ಸಿ ಅಂತ ಕರಿತೀವಿ, ಕನ್ನಡದಲ್ಲಿ ಕುರ್ಚಿ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ ಚೇರ್ ಅಂತ ಕರಿತೀವಿ। ಕುರ್ಸಿ ಪರ್ ಕ್ಯಾ ಮೀನ್ಸ್ ಏನು, ರಕ್ನಾ ಹೇ ಏನನ್ನು ಇಟ್ಟಿದ್ರು ಚೇರ್ ಮೇಲೆ। ಆನ್ಸರ್ ಬಂದುಬಿಟ್ಟು ಕುರ್ಸಿ ಪರ್ ಪುಸ್ತಕ ರಕ್ನಾ ಹೇ। ಕುರ್ಸಿ ಮೇಲೆ ಏನನ್ನು ಇಟ್ಟಿದ್ರು, ಪುಸ್ತಕವನ್ನು ಇಟ್ಟಿದ್ರು। ಕುರ್ಸಿ ಪರ್ ಪುಸ್ತಕ ರಕ್ನಾ ಹೇ। ನೆಕ್ಸ್ಟ್ ಪ್ರಶ್ನ ಫೋರ್, ಪ್ರಶ್ನ ಚಾರ್, ಅಕ್ಷರೋಂಕೋ ಅಲಗ್ ಕರ್ಕೆ ಲಿಖಿಯೇ। ಅಕ್ಷರೋಂಕೋ ಅಲಗ್ ಕರ್ಕೆ ಲಿಖಿಯೇ, ಅಕ್ಷರವನ್ನು ಬೇರೆ ಬೇರೆ ಮಾಡಿ ಬರೆಯಿರಿ ಅಥವಾ ಸ್ಪ್ಲಿಟ್ ದ ಲೆಟರ್ಸ್, ಲೆಟರ್ಸನ್ನು ಸ್ಪ್ಲಿಟ್ ಮಾಡಿ ಸಪ್ರೇಟ್ ಮಾಡಿ ಬರೀಬೇಕು। ಫಸ್ಟ್ ಒನ್ ಏನಿದೆ ವರ್ಡು ಕುಸುಮ್, ಕುಸುಮನ್ನು ನಾವು ಏನು ಮಾಡಬೇಕು ಸಪ್ರೇಟ್ ಮಾಡಿ ಸ್ಪ್ಲಿಟ್ ಮಾಡಿ ಬರೀಬೇಕು। ಕಾಕೆ ಹೂ ಮಾತ್ರ ಕು ಸಾಕೆ ಹೂ ಮಾತ್ರ ಸು ಮ ಈ ರೀತಿ ಸ್ಪ್ಲಿಟ್ ಮಾಡಿ ಬರಿಬೇಕು। ಸೆಕೆಂಡ್ ಒನ್ ಏನಿದೆ ರಾಕೆ ಹೂ ಮಾತ್ರ ರು ಮಾಗೆ ಆ ಮಾತ್ರ ಮ ಲ ರುಮಾಲ್, ರುಮಾಲನ್ನು ಹೇಗೆ ಸ್ಪ್ಲಿಟ್ ಮಾಡೋದು, ರು ಮಾಗೆ ಆ ಮಾತ್ರ ಮ ಪ್ಲಸ್ ಲ ರುಮಾಲ್। ನೆಕ್ಸ್ಟು ಚುಪ್ ಚಾಪ್, ಚುಪ್ ಚಾಪ್ ಚಾಕೆ ಹೂ ಮಾತ್ರ ಚು ಪ್ಲಸ್ ಪ ಪ್ಲಸ್ ಚ ಪ್ಲಸ್ ಪ ಚುಪ್ ಚಾಪ್, ಅರ್ಥ ಆಯ್ತಲ್ಲ ಚಿಲ್ಡ್ರನ್। ನೆಕ್ಸ್ಟ್ ಪ್ರಶ್ನೆ ಪಾಂಚ್, ಅಕ್ಷರೋಂಕೋ ಜೋಡ್ಕರ್ ಲಿಖಿಯೇ, ಅಕ್ಷರವನ್ನು ಜೋಡಿಸಿ ಬರೆಯಿರಿ ಜಾಯಿನ್ ದ ಲೆಟರ್ಸ್। ಇಲ್ಲಿ ಲೆಟರ್ಸನ್ನು ಸ್ಪ್ಲಿಟ್ ಮಾಡಿದರೆ ನಾವು ಏನು ಮಾಡಬೇಕು ಜಾಯಿನ್ ಮಾಡಿ ಬರೀಬೇಕು। ಕ ಪ್ಲಸ್ ಉ ಪ್ಲಸ್ ಲ, ಕ ಪ್ಲಸ್ ಉ ಪ್ಲಸ್ ಲ ಏನಾಯಿತು, ಕಕೆ ಉ ಮಾತ್ರ ಕು ಲ ಕುಲ್, ಗ ಪ್ಲಸ್ ಉ ಪ್ಲಸ್ ಲ ಗುಲ್, ಪ ಪ್ಲಸ್ ಉ ಪ್ಲಸ್ ಲ ಪುಲ್, ಈ ರೀತಿ ಜಾಯಿನ್ ಮಾಡಿ ಬರೀಬೇಕು। ನೆಕ್ಸ್ಟು ಪ್ರಶ್ನೆ ಚ, ರಿಕ್ತ ಸ್ಥಾನೋಂಕಿ ಪೂರ್ತಿ ಕೀಜಿಯೆ, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್, ಖಾಲಿ ಬಿಟ್ಟಿರುವ ಸ್ಥಳವನ್ನು ಫುಲ್ ಮಾಡಬೇಕು ಪೂರ್ತಿಯಾಗಿ ಬರೀಬೇಕು। ಕುಸುಮ್ ಡ್ಯಾಶ್ ಸುನ್,
ಫಸ್ಟ್ ಒನ್ ಕುಸುಮ್ ಡ್ಯಾಶ್ ಸುನ್, ಡ್ಯಾಶಲ್ಲಿ ಏನು ಬರಿಬೇಕು? ಕುಸುಮ್ ಬಾತ್, ಬಾತ್ ಮೀನ್ಸ್ ಮಾತು. ಕುಸುಮ್ ಬಾತ್ ಸುನ್. ಸೆಕೆಂಡ್ ಒನ್ ಡ್ಯಾಶ್ ಸೆ ಮತ್ ಉಲ್ಜಾ, ಡ್ಯಾಶ್ ಸೆ ಮತ್ ಉಲಜ್ ಬುಡಿಯಾ. ಬುಡಿಯಾ ಸೆ ಮತ್ ಉಲಜ್. ಅಬ್ ವಹ, ಅಬ್ ವಹ್ ಡ್ಯಾಶ್ ಇದರ್ ಲಾ, ಅಬ್ ವಹ್ ಕುರ್ಸಿ ಇದರ್ ಲಾ. ಯ ಡ್ಯಾಶ್ ಕುರ್ಸಿ ಪರ್ ರಕ್, ಕುರ್ಸಿ ಮೇಲೆ ಏನಿಟ್ಟಿದ್ರು? ಕಿತಾಬ್. ಯಹ್ ಕಿತಾಬ್, ಯಹ್ ಕಿತಾಬ್ ಕುರ್ಸಿ ಪರ್ ರಕ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನಾನು ಇವಾಗ ನಿಮಗೆ ಏನೇನು ಬರೆಸಿದ್ನೋ ಫಸ್ಟಿಂದ ಇಲ್ಲಿಂದ ನೀಚೆ ಲಿಕೆ ಗಯೆ ವ್ಯಂಜನೊಮ್ಮೆ ಇಲ್ಲಿಂದ ನೀವು ಕ್ಲಾಸ್ ವರ್ಕಲ್ಲಿ ಬರಿತಾ ಹೋಗಿ ಚಿಲ್ಡ್ರನ್. ನಯೆ ವರ್ಡ್ಸು, ಪ್ರಶ್ನೆ ಉತ್ತರಲಿಕ್ಕೆ ರೈಟ್ ದ ಆನ್ಸರು, ಆ್ಯಂಡ್ ಅಕ್ಷರಂಕು ಅಲಗ್ ಕರ್ಕೆಲಿಕ್ಕೆ, ಅಕ್ಷರಂಕು ಜೋಡ್ ಕರ್ಲಿಕ್ಕೆ, ರಿಕ್ತ ಸ್ಥಾನಕ್ಕೆ ಪೂರ್ತಿ ಕೀಜಿಯೆ, ಇಷ್ಟನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರಿಬೇಕು. ನೆಕ್ಸ್ಟು ಲುಕ್ ಹಿಯರ್ ಚಿಲ್ಡ್ರನ್, ತ್ರೀ ಲೈನ್ ನೋಟ್ಬುಕ್ಕಲ್ಲಿ ಕ್ಲಾಸ್ ವರ್ಕಲ್ಲಿ ಊಕ ಅಭ್ಯಾಸ ಅಂತ ಎಡ್ಡಿಂಗ್ ಹಾಕೊಂಬಿಟ್ಟು ಶಬ್ದಾರ್ಥ ಅಂತ ಬರ್ಕೊಂಬಿಟ್ಟು ಶಬ್ದಾರ್ಥವನ್ನು ಬರ್ಕೊತ ಹೋಗಿ. ಫಸ್ಟಿಗೆ ಉತ್ತರ್ನ, ಉತ್ತರ್ನ, ಉತ್ತರ್ನ ಮೀನ್ಸ್ ಟು ಗೆಟ್ ಡೌನ್, ಅಂದರೆ ಮೇಲೆಯಿಂದ ಇಳಿಯೋದು, ಕೆಳಗೆ ಇಳಿಯೋದು, ಟು ಗೆಟ್ ಡೌನ್. ಉಪಹಾರ, ಉಪಹಾರ ಮೀನ್ಸ್ ಗಿಫ್ಟ್, ಜಿ ಐ ಎಫ್ ಟಿ ಗಿಫ್ಟ್. ನೆಕ್ಸ್ಟು ಉಪವನ್, ಉಪವನ್ ಮೀನ್ಸ್ ಗಾರ್ಡನ್, ಗಾರ್ಡನ್ ಸ್ಪೆಲ್ಲಿಂಗ್ ಜಿ ಎ ಆರ್ ಡಿ ಇ ಎನ್ ಗಾರ್ಡನ್. ಉಪಾಸನ, ಉಪಾಸನ ಮೀನ್ಸ್ ಪೂಜಾ, ಪೂಜೆ ಅಥವಾ ಉಪಾಸನೆ ಅಂತ ಕರಿತೀವಲ್ವ, ಅದು ಇಂಗ್ಲೀಷ್ನಲ್ಲಿ ನಾವು ವರ್ಷಿಪ್ ಅಂತ ಕರಿತೀವಿ, ಡಬ್ಲ್ಯೂ ಒ ಆರ್ ಎಸ್ ಎಚ್ ಐ ಪಿ ವರ್ಷಿಪ್. ನೆಕ್ಸ್ಟ್ ಸಾಬೂನ್, ಸಾಬೂನ್ ಮೀನ್ಸ್ ಸೋಪ್, ಎಸ್ ಒ ಎ ಪಿ ಸೋಪ್. ಜಾಮೂನ್, ಜಾಮೂನ್ ಮೀನ್ಸ್ ಬ್ಲ್ಯಾಕ್ ಪಮ್, ಬಿ ಎಲ್ ಎ ಸಿ ಕೆ ಬ್ಲ್ಯಾಕ್ ಪಿ ಎಲ್ ಯು ಎಮ್ ಪಮ್ ಬ್ಲ್ಯಾಕ್ ಪಮ್. ಕುರ್ಸಿ, ಕುರ್ಸಿ ಮೀನ್ಸ್ ಚೇರ್, ಚೇರ್ ಸ್ಪೆಲ್ಲಿಂಗ್ ಬಂದುಬಿಟ್ಟು ಸಿ ಎಚ್ ಎ ಐ ಆರ್ ಚೇರ್. ನೆಕ್ಸ್ಟು ಬುಡಿಯಾ, ಬುಡಿಯಾ ಮೀನ್ಸ್ ಹೋಲ್ಡ್ ವುಮ್ಯಾನ್, ಒ ಎಲ್ ಡಿ ಹೋಲ್ಡ್ ಡಬ್ಲ್ಯೂ ಒ ಎಮ್ ಎನ್ ಹೋಲ್ಡ್ ವುಮ್ಯಾನ್. ನೆಕ್ಸ್ಟು ದುಕಾನ್, ದುಕಾನ್ ಅಂದ್ರೇನು? ಶಾಪ್ ಅಂಗಡಿ, ಎಸ್ ಎಚ್ ಓ ಪಿ ಶಾಪ್. ನೆಕ್ಸ್ಟು ಜುಮ್ಕಾ, ಜುಮ್ಕಾ ಮೀನ್ಸ್ ಇಯರಿಂಗ್ಸ್, ಜುಮ್ಕಿ ಇ ಎ ಆರ್ ಇಯರ್ ಆರ್ ಐ ಎನ್ ಜಿ ರಿಂಗ್ ಇಯರಿಂಗ್, ಇಯರಿಂಗ್ ಮೀನ್ಸ್ ಜುಮ್ಕಾ. ಚುಹಿಯಾ, ಚುಹಿಯಾ ಮೀನ್ಸ್ ಮೌಸ್, ಎಮ್ ಒ ಯು ಎಸ್ ಸಿ ಮೌಸ್ ಇಲಿ. ಗುಲಾಬ್, ಗುಲಾಬ್ ಮೀನ್ಸ್ ರೋಸ್, ಆರ್ ಓ ಎಸ್ ಸಿ ರೋಸ್, ರೋಸ್ ಅಂದರೆ ಗುಲಾಬಿ. ಸುನಾರ್, ಸುನಾರ್ ಮೀನ್ಸ್ ಗೋಲ್ಡ್ ಸ್ಮಿತ್, ಬಂಗಾರ ಮಾಡೋನು, ಗೋಲ್ಡ್ ಸ್ಮಿತ್ ಜಿ ಓ ಎಲ್ ಡಿ ಗೋಲ್ಡ್ ಎಸ್ ಎಮ್ ಐ ಟಿ ಎಚ್ ಗೋಲ್ಡ್ ಸ್ಮಿತ್. ಕ್ಲಾಸ್ ವರ್ಕಲ್ಲಿ ಚಿಲ್ಡ್ರನ್ ಊಕ ಅಭ್ಯಾಸ ಅಂತ ಎಡ್ಡಿಂಗ್ ಹಾಕ್ಬಿಟ್ಟು ಶಬ್ದಾರ್ಥ ಅಂತ ಬರೆದ್ಬಿಟ್ಟು ಈ ಶಬ್ದಗಳ ಅರ್ಥವನ್ನು ಫಸ್ಟು ಬರಿಬೇಕು. ಆದಮೇಲೆ ಆವಾಗಲೇ ಹೇಳಿದ್ನಲ್ವ, ನೀಚೆ ಲಿಕೆ ಗಯೆ ವ್ಯಂಜನೊಮ್ಮೆ ಊಕಿ ಮಾತ್ರ ಲಗಾಕರ್ ನಯೆ ಶಬ್ದ ಬನಾಯೆ ಅಂತ ಇದನ್ನು ಬರಿಬೇಕು. ಇಲ್ಲಿಂದ ನಯೆ ಶಬ್ದವನ್ನು ಬರೆದ್ಬಿಟ್ಟು ನೆಕ್ಸ್ಟು ಕ್ವಶನ್ ಆ್ಯಂಡ್ ಆನ್ಸರನ್ನು ಬರೆದು ಅಕ್ಷರಂಕು ಅಲಗ್ ಕರ್ಕೆ ಲಿಕೆ ಅಕ್ಷರವನ್ನು ಸ್ಪ್ಲಿಟ್ ಮಾಡಿ, ಲೆಟರ್ಸನ್ನು ಸ್ಪ್ಲಿಟ್ ಮಾಡಿ ಬರಿಬೇಕು. ಜಾಯಿನಲ್ಲಿ ಕೊಟ್ಟಿರ್ತಾರೆ, ನೀವೇನು ಮಾಡಬೇಕು ಅವನ್ನ ಸಪ್ರೇಟ್ ಮಾಡಿ ಸ್ಪ್ಲಿಟ್ ಮಾಡಿ ಬರಿಬೇಕು. ನೆಕ್ಸ್ಟು ಅಕ್ಷರಂಕು ಜೋಡ್ಕರ್ಲಿಕ್ಕೆ ಇಲ್ಲಿ ಲೆಟರ್ಸು ಸ್ಪ್ಲಿಟ್ ಆಗಿದೆ, ನೀವು ಅದನ್ನು ಜೋಡಿಸಿ
ಬರಿಬೇಕು, ಜಾಯಿನ್ ಮಾಡಿ ಬರಿಬೇಕು. ನೆಕ್ಸ್ಟು ರಿಕ್ತ ಸ್ಥಾನಕ್ಕೆ ಪೂರ್ತಿ ಕರಿಯೇ ಅಂದರೆ ಕೊಟ್ಟು ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್, ಇಲ್ಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ, ಬಿಟ್ಟ ಸ್ಥಳ ಇಲ್ಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಬೇಕು. ಇದಿಷ್ಟನ್ನು ಕೂಡ ನೀವು ಕ್ಲಾಸ್ ವರ್ಕಲ್ಲಿ ತ್ರೀ ಲೈನ್ ನೋಟ್ಬುಕ್ಕಲ್ಲಿ ಕ್ಲಾಸ್ ವರ್ಕಲ್ಲಿ ಬರೆದು ಸೆಂಡ್ ಮಾಡಿ ಚಿಲ್ಡ್ರನ್. ಓಕೆ ಚಿಲ್ಡ್ರನ್.